ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಓಕೆ ಫ್ರೆಂಡ್ಸ್, ಈಗ ಬಂದು ಮಧ್ಯಾಹ್ನ 1 ಗಂಟೆ ಆಗಿದೆ. ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಏನು ಕೆಲಸ ಅಂದರೆ, ನಮ್ಮ ಒಂದು ಸಾಮಂತಿಗೆ ಗಿಡದಲ್ಲಿ ಬಂದು ಕಳೆ ಹೊಂದು ಹೊರೆಯೋ ಒಂದು ಕೆಲಸ ನಡೀತಾ ಇದೆ. ಓಕೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನಮ್ಮ ಡೈಲಿ ರೊಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೆ ನಾನು ಇವತ್ತು ಶೇರ್ ಮಾಡ್ಕೊತೀನಿ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇದೆ, ಫಸ್ಟ್ ನಾನು ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋದು ಪ್ರತಿ ಒಂದು ವಿಡಿಯೋ ಕೂಡ ಫಸ್ಟ್ ನನಗೆ ನಿಮ್ಗೆ ನೋಡ್ಸ್ಕೊಂಬರುತ್ತೆ, ನೀವೇ ಮೊದಲಾಗಿ ನೋಡ್ಬೋದು. ಓಕೆ ಫ್ರೆಂಡ್ಸ್, ಹಾಗೆ ನೋಡೋದಕ್ಕೆ ನಿಮಗೂ ಕೂಡ ಬೋರ್ ಆಗ್ಬೋದು. ಮ್ಯೂಸಿಕ್ ಹಾಕ್ತೀನಿ, ಎಂಜಾಯ್ ಮಾಡ್ತಾ ನೋಡಿ. Thank you.
ಸೀನ್ಸ್ ನೋಡಿದ್ರಲ್ಲ, ಇವತ್ತಿನ ಒಂದು ಕೆಲಸ ಬಂದು ಅಂದರೆ ಈ ಒಂದು ಮುಂಗಾರು ಬಂದ್ಬಿಟ್ರೆ ಸಾಕು, ಈ ಥರ ಮಳೆ ಬೀಳೋದು ತಪ್ಪಲ್ಲ, ಈ ಥರ ಕಳೆ ಬರೋದಂತೂ ತಪ್ಪೋದೇ ಇಲ್ಲ. ಮಳೆ ಬಿದ್ದರೆ ನಮಗೇನೋ ಖುಷಿನೇ, ಆದರೆ ಈ ಥರ ಒಂದು ಕಳೆನ ಕಂಟ್ರೋಲ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟನೇ ಅಂತಲೇ ಹೇಳ್ಬೋದು. ಅಂದರೆ ಸಂಬಂಧಕ್ಕೆ ಉಂಡಾಗಿಂದ ನಾವು ಆಲ್ಮೋಸ್ಟ್ ಎಷ್ಟು ಸರಿ ಕಳೆ ಹೊಡೆದ್ರೂ ನಮಗೆ ಜ್ಞಾನ ಇಲ್ಲ. ನಾವು ಒರಿತಾನೇ ಇರ್ತೀವಿ, ಅದು ಬರ್ತಾನೆ ಇರುತ್ತೆ. ಅದು ನಾವು ಒರಿತಾನೇ ಇರ್ತೀವಿ, ಅದು ಬರ್ತಾನೆ ಇರುತ್ತೆ. ಅದು ಬರೋದು ಬಿಡೋಲ್ಲ, ನಾವು ಒಯ್ಯೋದಂತೂ ಬಿಡೋದೇ ಇಲ್ಲ. ಈ ಒಂದು ಪಾರ್ ಇದೆಯಲ್ಲ, ಇದು ಎಷ್ಟು ದೊಡ್ಡದು ಗೊತ್ತಾ ಇದ್ದಿದ್ದು. ಇವಾಗ ನೋಡಿ ಇನ್ನೂ ಸಣ್ಣದಾಗ್ಬಿಟ್ಟಿದೆ, ಇನ್ನೂ ಒರಿತಾ ಒರಿತಾ ಇನ್ನೂ ಸಣ್ಣದಾಗ್ಬಿಡುತ್ತೆ. ಅಂದರೆ ಇನ್ನೂ ಸ್ವಲ್ಪ ಸಣ್ಣ ಆಗೋವರೆಗೂ ಕೂಡ ಇಟ್ಕೊತೀವಿ, ಅದಾದಮೇಲೆ ಎತ್ತಿ ಮೊಡ್ಕಾಗಿ ತಿರ್ಗಾ ಇನ್ನೊಂದು ಹೊಸ ಅದು ಎತ್ಕೊತೀವಿ. ಅಂದರೆ ಈ ಒಂದು ಕಡ್ಡಿ ಮಾತ್ರ ಅದೇ ರೀತಿಯಾಗಿ ಇಟ್ಕೊಂಡಿರ್ತೀವಿ, ಕಡ್ಡಿ ಏನೋ ಸವಿಯಲ್ಲ. ಈ ಒಂದು ಕೆಳಗಡೆ ಮಾತ್ರ ಬಂದು ಈ ಒಂದು ಮರ ಸವಿಯುತ್ತೆ ಅಷ್ಟೇ. ಓಕೆ, ಅಂದರೆ ವರ್ವಾರಿ ಅಂದರೆ ಕೆಲವೊಂದು ಕಡೆ ಬಂದು ಒಂದೊಂದು ಥರ ಕರೀತಾರೆ. ನಮ್ಮ ಕಡೆ ಬಂದು ವರ್ವಾರಿ ಅಂತ ಕರಿತೀರಿ, ಕೆಲವು ಕಡೆ ಬಂದು ಕುಡುಗೋಲ್ ಥರ ಟೈಪಲ್ಲಿ ಯೂಸ್ ಮಾಡ್ತಾರೆ. ಅಂದರೆ ಕುಡುಗೋಲ್ ಥರ ಇರುತ್ತೆ, ಅದರಲ್ಲಿ ಕಳೆ ಹೊರೋದಕ್ಕೆ ಅದನ್ನು ಕಳೆಯಲ್ಲಿ ಕಳೆ ಹೊರೋಕ್ಕೆ ಯೂಸ್ ಮಾಡ್ತಾರೆ. ಕೆಲವು ಕಡೆ ಬಂದು ಹುಳಿ ಅಂತೀರಿ ನಾವು, ಅಂದರೆ ಅದು ಕೂಡ ಇದೆ ನಮ್ಮ ತೋಟದಲ್ಲಿ. ಅಂದರೆ ಅದಕ್ಕೆಲ್ಲ ಅದೆಲ್ಲ ಏನಂದರೆ ನಾವು ಕ್ಯಾರೆಟು, ಬೀಟ್ರೋಟು ಆ ಥರ ಒಂದು ಬೆಳೆಗಳಲ್ಲಿ ಮಾತ್ರ ಅದನ್ನು ಯೂಸ್ ಮಾಡೋದು. ಈ ಥರ ಒಂದು ಬೆಳೆಗಳಿಗೆಲ್ಲ ಈ ರೀತಿಯಾಗಿ ನಾವು ಯೂಸ್ ಮಾಡ್ತೀರಿ. ಯಾಕಂತೇಳಿದ್ರೆ ಅದು ಸುಮಾರು ಇದು ಒಂದು ಸರಿ ಹೊರೇ ಸಾಕನೆ, ಅದು 5-6 ಸರಿ ನಾವು ಕುಚ್ಚಬೇಕು. ಅಂದರೆ 5-6 ಸರಿ ನಾವು ಕುಚ್ಚಬೇಕು, ಅದ್ರ ಬದಲು ಇದರಲ್ಲಿ ಒಂದು ಸರಿ ಹೊರಿದ್ರೆ ಸುಮಾರು ಹಿಂಗಂದರೆ ಸಾಕು, ಹೊರಟೋಗುತ್ತೆ ಕಳೆ. ಅದರಲ್ಲಿ 5-6 ಸರಿ ಒಂದೊಂದು ಮೊಳಕೆನೂ ಬಂದು ತಿವಿಬೇಕು ಅದರಲ್ಲಿ, ಹುಳಿ ಅನ್ನೋದ್ರಲ್ಲಿ. ಅದನ್ನು ನಾವು ಜಾಸ್ತಿ ಯೂಸ್ ಮಾಡೋಲ್ಲ. ಅದನ್ನು ಯೂಸ್ ಮಾಡೋದಂದರೆ ಕ್ಯಾರೆಟು ಆ ಥರ ಒಂದು ಬೆಳೆಗಳಲ್ಲಿ ನಾವು ಮಾತ್ರ ಯೂಸ್ ಮಾಡೋದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ರೊಟೀನ್ ಅಂದರೆ ಇನ್ನೊಂದೆರಡು ದಿನ ಲೇಬರ್ಸು ಕೂಡ ಬಂದಿದ್ದಾರೆ ಇವಾಗ, ಅವರು ಕೂಡ ಒರಿತಾ ಇದ್ದಾರೆ. ಅವ್ರನ್ನೆಲ್ಲ ನಾವು ವ್ಲಾಗ್ ಮಾಡೋಕ್ಕಾಗಲ್ಲ, ಯಾಕಂತೇಳಿದ್ರೆ ಅವ್ರನ್ನೇನಾದರೂ ಬೇರೆ ಒಬ್ಬರು ನೋಡಿ ಮತ್ತು ಅವ್ರಿಗೆ ಪ್ರಾಬ್ಲಮ್ ಆಗೋದು ಬೇಡ. ನೋಡಿ ಅವ್ರ ತೋಟಕ್ಕೆ ಹೋದ್ಮೇಲೆ ಆ ಹುಡುಗ ವೀಡಿಯೋ ಮಾಡಿದ್ದಾನೆ, ಅದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದಾನೆ ಅನ್ನೋ ಒಂದು ಕಾರಣಕ್ಕೆ ಅವ್ರನ್ನೇನು ಕೂಡ ನಾನು ವ್ಲಾಗ್ ಮಾಡಿಲ್ಲ. ಅಂದರೆ ಲೇಬರ್ಸು ಕೂಡ ಬಂದಿದ್ದಾರೆ, ಸರಿ ಸುಮಾರು ಒಂದು 2 ದಿನಕ್ಕೆಲ್ಲ ತೋಟ ಕ್ಲೀನ್ ಮಾಡಿಬಿಡ್ತೀರಿ. ಅದಾದಮೇಲೆ ಈ ಥರ ಒಂದು ಕಳೆಯನ್ನೆಲ್ಲ ಎತ್ತಿ ತೋಟದಿಂದ ಹಚ್ಚಗಡೆ ಹಾಕ್ಬಿಟ್ರೆ ಈ ಸರಿ ಕೆಲಸ ಮುಗೀತು. ಅಂದರೆ ಸಮ್ಮರ್ ಸೀಸನಲ್ಲಿ ಇಷ್ಟು ಬಂದು ಕಳೆ ಬರೋದಿಲ್ಲ, ಈ ಒಂದು ಟೈಮಲ್ಲೇ ಸಿಕ್ಕಾಪಟ್ಟೆ ಒಂದು ಕಳೆ ಬರೋದು ಅಂತಲೇ ಹೇಳ್ಬೋದು. ಓಕೆ, ಅದು ಬರೋ ತಪ್ಪಲ್ಲ, ನಾವು ಒರೆಯೋ ತಪ್ಪಲ್ಲ, ಮಾಡ್ತಾನೆ ಇರೋಣ. ಯಾಕಂತೇಳಿದ್ರೆ ನೋಡಿ, ಆಗ ನೋಡಿ ಇದೊಂದು ತೋಟಕ್ಕೂ ಈಗ ನೋಡೋ ಒಂದು ತೋಟಕ್ಕೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದೇ ಕಳೆ ಇದೆ ಅಂತೇಳಿದ್ರೆ ನೋಡೋದಕ್ಕೆ ತುಂಬ ಚೆನ್ನಾಗಿರೋಲ್ಲ, ಒಂಥರ ಬೆಳೆ ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ಏನಂದರೆ ಕಳೆ ಕ್ಲೀನ್ ಮಾಡ್ತಾ ಇರಬೇಕು. ಬೆಡ್ಡಲ್ಲಂತೂ ಬರ್ತಾ ಇಲ್ಲ ಈಗ, ಅಂದರೆ ಬೆಡ್ ಮೇಲೆ ಎಲ್ಲ ಬರ್ತಾನೆ ಇಲ್ಲ ಕಳೆ ಇವಾಗ. ಯಾಕಂತೇಳಿದ್ರೆ ಎಲ್ಲ ಫುಲ್ಲು ಬಂದು ಕವರ್ ಆಗಿಬಿಟ್ಟೈತೆ. ಅಂದರೆ ಈ ಒಂದು ಲೈನಲ್ಲಿ ಮಾತ್ರ ನಿಮಗೆ ಕಾಣಿಸ್ತಾ ಇರೋದು ಏನಂದರೆ ಪೇಪರು, ಒಳಗಡೆ ಇರೋದು ಪೇಪರು ಏನೂ ಕೂಡ ಕಾಣಿಸ್ತಾ ಇಲ್ಲ. ಈಗ ಬಂದು ಎಲ್ಲ ಫುಲ್ಲು ಕ್ಲೀನಾಗಿ ಕವರ್ ಆಗಿಬಿಟ್ಟಿದೆ. ಸಾಮಂತಿಗೆ ಅಂದರೆ ನಾವು ಸಾಮಂತಿಗೆ ಅಂತೀವಿ, ಕೆಲವೊಬ್ಬರು ಸೇವಂತಿಗೆ ಅಂತಾರೆ. ನಮ್ಮ ಕಡೆ ಎಲ್ಲ ಬಂದು ಸಾಮಂತಿಗೆ ಅನ್ನೋದೇ ನಮಗೆ ತುಂಬ ಚೆನ್ನಾಗಿ ರೂಢಿ. ಅದಕ್ಕೋಸ್ಕರ ನಾನು ಒಂದೊಂದು ಟೈಟಲ್ಲು ಕೂಡ ಹಾಕ್ಬಿಡ್ತೀನಿ ಸಾಮಂತಿಗೆ ಅಂತ. ಅದರಲ್ಲಿ ಒಬ್ಬರೊಬ್ಬರು ಸೇವಂತಿಗೆ ಸಾರ್ ಇದು ಅಂತ ಒಂದು ಕಮೆಂಟು ಕೂಡ ಮಾಡಿದ್ದಾರೆ. ಅಂದರೆ ನಾವು ಎಲ್ಲ ಸಾಮಂತಿಗೆ ಸಾಮಂತಿಯನ್ನು ಕರೆಯೋದು, ಕೆಲವು ಕಡೆ ಬಂದು ಸೇವಂತಿಗೆ ಅಂತ ಕರೀತಾರೆ. ಓಕೆ, ಅಂದರೆ ಯಾವ ಕಡೆ ಒಂದೊಂದು ಕರೆದು ರೂಢಿ, ನಮಗೆ ಬಂದು ಸಾಮಂತಿಗೆ ಸಾಮಂತಿಗೆ ಅಂದರೆ ಅದೇ ರೂಢಿ ನಮಗೆ. ಓಕೆ, ಇನ್ನೇನು ಆಲ್ಮೋಸ್ಟು ಇವಾಗ ಒಳ್ಳೆ ಅಂದರೆ ಎಲ್ಲ ಮುಗ್ಗು ಸ್ಟೇಜಲ್ಲಿದೆ. ಮೊನ್ನೆನೇ ವ್ಲಾಗಲ್ಲಿ ತೋರಿಸಿದ್ದೀನಿ, ಎಲ್ಲ ಮುಗ್ಗು ಸ್ಟೇಜಲ್ಲಿದೆ. ಇವಾಗ ಇನ್ನೊಂದು ತಿಂಗಳು ಎಲ್ಲ ಕ್ಲೀನಾಗಿ ಓಪನ್ ಆಗಿಬಿಡುತ್ತೆ. ಈ ಥರ ಒಂದು ಗ್ರೀನ್ ಅಂದರೆ ಈ ಥರ ಒಂದು ಗ್ರೀನ್ ಏನು ಕಾಣಿಸ್ತಾ ಇದೆ ನಿಮಗೆ, ಇದೆಲ್ಲ ಬಂದು ಫುಲ್ ಎಲ್ಲೋ ಆಗ್ಬಿಡುತ್ತೆ. ವೈಟ್ ಏನೋ ಕಾಣಿಸಲ್ಲ, ಎಲ್ಲೋ ಆಗ್ಬಿಡುತ್ತೆ. ಅಂದರೆ ವೈಟ್ ಕಾಣಿಸುತ್ತೆ ಒಂದೊಂದರಲ್ಲಿ, ಒಂದೊಂದು ತೋಟದಲ್ಲಿ ವೈಟ್ ಕಾಣಿಸುತ್ತೆ. ಯಾಕಂತೇಳಿದ್ರೆ ಅದು ಬಂದು ಕಡಿಮೆ ನಾರುಗಳು, ಅಂದರೆ ಕಡಿಮೆ ರೇಟ್ ನಾರು. ಅಂದರೆ ಎಲ್ಲ ಮಿಕ್ಸಿಂಗ್ ಇರುತ್ತೆ, ಸೆಂಟ್ ಎಲ್ಲೋ ಇರುತ್ತೆ, ಸೆಂಟ್ ವೈಟು ಕೂಡ ಇರುತ್ತೆ, ಐಶ್ವರ್ಯ ಕೂಡ ಇರ್ಬಿಡುತ್ತೆ. ಯಾಕಂತೇಳಿದ್ರೆ ಅದು ಬಂದು ಮಿಕ್ಸಿಂಗ್ ಇರುತ್ತೆ, ಅಂದರೆ ಕಡಿಮೆ ನಾರು. ಅಂದರೆ ಅಷ್ಟು ಬಂದು ಹೈಟ್ ಬೆಳೆಯಲ್ಲ, ಮತ್ತು ಅಷ್ಟು ಹೆಚ್ಚಿನ ಇಳುವರಿ ಬರಲ್ಲ. ಇವಾಗ ಬಂದು ಇಷ್ಟು ಹೈಟ್ ಇದೆ ನಮ್ಮದು, ಇನ್ನೂ ಇದು ಇನ್ನೂ ಸುಮಾರು ಒಂದು 1/2 ಅಡಿ 3/4 ಅಡಿ ಇನ್ನೂ ಸ್ವಲ್ಪ ಹೈಟ್ ಬೆಳಿಬೋದು. ನನ್ನ ಒಂದು ಅಂದಾಜು ಸುಮಾರು 2 ಟೈನ್ ಎಳೆದ್ರೆ ಸಾಕಾಗಿತ್ತು, ಸಾಕಾಗಿದೆ ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ 2 ಸೈನ್ಸ್ ಎಲ್ಲ ಇನ್ನೊಂದು ವಾರ ಬಿಟ್ಕೊಂಡು ಇನ್ನೊಂದು ಟೈನು ಕೂಡ ಎಳಿಬೇಕು. ಯಾಕಂತೇಳಿದ್ರೆ ಗಿಡ ಬಂದು ಹೊಲ್ಕೊಂಬಿಡುತ್ತೆ. ಈಗ ನೋಡಿ ಎಷ್ಟು ಚೆನ್ನಾಗಿದೆ. ಅಂದರೆ ಅಲ್ಲಲ್ಲಿ ನಾವು ಎಷ್ಟೇ ಟೈನ್ ಎಳೆದ್ರೂ ಕೂಡ ಒಂಥರ ಬೇಲಿ ಅಂಬುಗಳು ಹೇಗೆ ನುಗ್ಗು ಬರುತ್ತೆ ಅದೇ ರೀತಿಯಾಗಿ ಬರ್ತಾನೆ ಇರುತ್ತೆ. ಈ ಥರ ಬಂದವೆಲ್ಲ ತಿರ್ಗಾ ಒಳಗಡೆ ಸಿಗಿಸ್ಬೇಕು. ಈ ಥರ ಒಂದು ಮಾಡಿದ್ರೆ ತುಂಬ ಚೆನ್ನಾಗಿ ಗೋಡೆ ಥರ ಇರುತ್ತೆ. ಹೂವು ಬಂದಾಗ ಯಾವುದೇ ರೀತಿಯಾಗಿ ವಾಲಲ್ಲ, ಕೆಳಗಡೆ ವಾಲಲ್ಲ, ಮತ್ತು ಮಣ್ಣು ಕೂಡ ಆಗಲ್ಲ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ರೊಟೀನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದಾದ್ರೂ ನೋಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋದು ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ನಿಂದಾಗಿ ನಿಮಗೆ ನೋಟ್ಸ್ ಬರುತ್ತೆ, ನೀವು ಮೊದಲಾಗಿ ನೋಡ್ಬೋದು. ಓಕೆ ಫ್ರೆಂಡ್ಸ್, ಈಗ ಹೇಳ್ತಾ ವಿಡಿಯೋ ಮುಗಿಸ್ತಿದ್ದೀನಿ, ನಾಳೆ ಸಾವಿರ ಎತ್ಕೊಂಡು ಆದಷ್ಟು ಬೇಗ ನಿಂದು ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ರೀ, ಟೇಕ್ ಕೇರ್, ಬೈ ಫ್ರೆಂಡ್ಸ್.